ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತಾ ಕೆಎಸ್. ವಾರ್ತೆಗಳ ಮುಖ್ಯಾಂಶಗಳು. ಶ್ರೀ ಘನಮಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯಕ್ರಮ. ಕೊರೋನಾ ವಾರಿಯರ್ಸ್ಗಳಿಗೆ ಆತ್ಮಶಕ್ತಿ ನೀಡಿದ ಮಹಿಳೆಯರಿಗೆ ಸನ್ಮಾನ. ವಾರ್ತೆಗಳ ವಿವರ. ತಾಲೂಕಿನ ಕುಂಟೋಜಿ ರಸ್ತೆಯಲ್ಲಿರುವ ಶ್ರೀ ಘನಮಠೇಶ್ವರ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕೊರೋನಾ ವಾರಿಯರ್ಸ್ಗಳು ಹಾಗೂ ಅವರ ಹಿಂದೆ ನಿಂತು ಬೆಂಬಲ ನೀಡಿದ ಕುಟುಂಬದ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಎಂಜಿವಿಸಿ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಬೋರಮ್ಮ ಪೊಲೀಸ್ ಪಾಟೀಲ್ ಮಾತನಾಡಿ, ಕೊರೋನಾ ವಾರಿಯರ್ಸ್ಗಳಾಗಿ ಸೇವೆ ಸಲ್ಲಿಸಿದ ಆಶಾ, ಆರೋಗ್ಯ, ಪೊಲೀಸ್ ಹಾಗೂ ಮಾಧ್ಯಮದವರಿಗೆ ಹಿಂದಿನ ಶಕ್ತಿಯಾಗಿ ನಿಂತಿದ್ದ ಮಹಿಳಾ ಶಕ್ತಿಯನ್ನು ಗೌರವಿಸುವ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಶ್ರೀ ಘನಮಠೇಶ್ವರ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದೆ ಎಂದು ಪ್ರಶಂಸಿಸಿದರು. ಬೇರೆಯವನೇ ತುಂಬ್ತಾರಲ್ಲ, ಇಲ್ಲ ನಾವಿದ್ದೀವಿ ನೀವು ಹೋಗಿ ಬರ್ರಿ ನೀವು ಮಾಡ್ರಿ ಅಂತ ಅವರು ಬಹಳ ಸಾಧನೆ. ಸೊ ಈ ಮನೆಯೊಳಗೆ ಕೂತ್ಕೊಂಡು ಮಹಿಳೆಯರು ಏನು ಮಾಡಿದ್ರೆ ಅವರು ಮಾಡಿದ್ದು ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಅವರಿಗೂ ಗೌರವವನ್ನ ಸಲ್ಲಿಸಿದ್ರಲ್ಲ, ಅದು ಒಂದು ಏನಾಗ್ತದ್ರಿ ದೊಡ್ಡ ದೊಡ್ಡ ಒಂದು ಈ ದೀಪಾ ಮಿಸ್ ಮಾಡೋದು ಇದು ಒಂದು ಅವ್ರದ್ದು ಸಾಧನೆ. ಮುಖ್ಯ ಗುರುಮಾತೆ ದೀಪಾ ದೇಸಾಯಿ ಮಾತನಾಡಿ, ಕೋವಿಡ್ 19 ಉಚ್ಚಾಯ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ವಾರಿಯರ್ಸ್ಗಳು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಡಿದ್ದಾರೆ. ಅವರ ಹಿಂದಿನ ಶಕ್ತಿಯಾಗಿ ಅವರನ್ನು ಪ್ರೋತ್ಸಾಹಿಸಿ ಸೇವೆಗೆ ಹುರಿದುಂಬಿಸಿ ಧೈರ್ಯ ತುಂಬಿದ ಮಹಿಳೆಯರೇ ನಿಜವಾಗಿಯೂ ನಮ್ಮ ದೃಷ್ಟಿಯಲ್ಲಿ ಕೊರೋನಾ ವಾರಿಯರ್ಸ್ಗಳಾಗಿದ್ದಾರೆ. ಅವರನ್ನು ಸ್ಮರಿಸುವುದು ಗೌರವಿಸುವುದು ನಮಗೂ ಹೆಮ್ಮೆ ಎಂದರು. ಈ ಕಾರ್ಯಕ್ರಮದಲ್ಲಿ ಚಿತ್ರಲೇಖಾ ಕರಡಿ, ಪಲ್ಲವಿ ಎಸ್, ಸೈದಾ ಮೋಮಿನ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪ್ರತಿಭಾ ಪೂಜಾರಿ ಸ್ವಾಗತಿಸಿದರು. ಮಾಬಣ್ಣಿ ಮುಲ್ಲಾ ನಿರೂಪಿಸಿದರು. ರೇಖಾ ಬಾರೇಕರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಕುಟುಂಬದವರು, ಮಹಿಳಾ ಪೊಲೀಸರು, ಆರೋಗ್ಯ, ಆಶಾ ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಅನಿತಾ ಸಜ್ಜನ್, ನಿರ್ದೇಶಕ ವಿವೇಕಾನಂದ ಸಜ್ಜನ್, ಪುರಸಭೆ ಸದಸ್ಯೆ ಪ್ರೀತಿ ದೆಗಿನಾಳ್, ಕಲ್ಪನಾ ಹಿರೇಮಠ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.